ಎಸ್ ಇನ್ನು ಮುಂದಿನ ಕ್ಷೇತ್ರ ಚನ್ನಗಿರಿ ಚನ್ನಗಿರಿಯಲ್ಲಿ ಮಾಡಾಳು ವಿರಪಾಕ್ಷಪ್ಪ ಮತ್ತು ಒಡ್ನಾಳ್ ರಾಜಣ್ಣ ಒಡ್ನಾಳ್ ರಾಜಣ್ಣ ಅವರು ಎಲ್ಲ ಒಂದು ಕಡೆ ಚುನಾವಣೆಗೆ ನಿಲ್ಲಲ್ಲ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇತ್ತು ಹೀಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಒಡ್ನಾಳ್ ರಾಜಣ್ಣ ಅವರು ಈ ಕೊನೆಯ ಕ್ಷಣದಲ್ಲಿ ನಾನೇ ನಿಂತ್ಕತೀನಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ತೇಜಸ್ವಿ ಪಟೇಲ್ ಹೆಸರು ಕಿ ಕೇಳಿ ಬರ್ತಾ ಇದೆ ಅವರು ಕೂಡ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಂತ್ಕೊಂಡು ಬೇಕಾದ್ರೆ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಹೀಗಾಗಿ ಚನ್ನಗಿರಿಲಿ ಏನಾದ್ರು ಟ್ರಯಾಂಗಲ್ ಫೈಟ್ ಆಗ್ಬೋದಾ ಬಿಜೆಪಿ ಕಾಂಗ್ರೆಸ್ ವರ್ಸಸ್ ಪಕ್ಷೇತರ ಮಗಾಳ್ ವಿರೂಪಾಕ್ಷನವರು ಹ್ಮ್ ಬಿಜೆಪಿಯಿಂದ ಒಡ್ನಾಳ್ ರಾಜಣ್ಣ ಕಾಂಗ್ರೆಸ್ ಇಂದ ಶಿವಗಂಗಾ ಬಸವರಾಜು ಇದೆಲ್ಲ ಇದೆ ಅಂಡ್ ತೇಜಸ್ವಿ ಪಟೇಲ್ ಇಂಡಿಪೆಂಡೆಂಟ್ ಆಗಿ ಅಂತ ಇದೆ ಟ್ರಯಾಂಗಲ್ ಫೈಟ್ ಬಗ್ಗೆ ನಿರೀಕ್ಷೆ ಇಲ್ಲ ವರ್ಸಸ್ ಫೈಟ್ ಆಗುತ್ತೆ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗತ್ತೆ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಸ್ವಲ್ಪ ಕಾರಣಕ್ಕೂ ಬಿಜೆಪಿನ ಬಾರಿ ಹತ್ತದ ಸೋಲ್ಸ್ ಗೆದ್ದು ಬಿಡುತ್ತೆ ಅಂತಲ್ಲ ಸ್ವಲ್ಪ ಚನ್ನಗಿರಿನಲ್ಲಿ ಕಾಂಗ್ರೆಸ್ ಡಿಸೆಂಬರ್ ತಿಂಗಳ ಪ್ರಕಾರ ಅಷ್ಟೇ ಮನೆ ಮಂದಿ ಎಲ್ಲಾ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ